ಹಾಯ್, ಎಲ್ಲರಿಗೂ ಕೂಡ ವಾಯ್ಜ್ ಸರ್ಕಲ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ವಶನ್ ಟ್ಯಾಗ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಕ್ವಶನ್ ಟ್ಯಾಗ್ಸ್ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ತುಂಬ ಸುಲಭವಾಗಿರತಕ್ಕಂಥ ಒಂದು ಟಾಪಿಕ್ ಆಗಿದೆ, ಮತ್ತು ಇದು ಎಸ್ ಆರ್ ನೋ ಕ್ವಶನ್ಗೆ ಸಂಬಂಧಪಟ್ಟಂತಹ ಒಂದು ಟಾಪಿಕ್ ಆಗಿರುತ್ತೆ. ಅಂದರೆ ಇದು ಒಂದು ಪ್ರಶ್ನೆ ಆಗಿರುತ್ತೆ, ಬಟ್ ಆನ್ಸರ್ ಏನಾಗಿರುತ್ತೆ, ಎಸ್ ಅಥವಾ ನೋ, ಇವೆರಡಲ್ಲೊಂದು ಆನ್ಸರ್ ಬರೋ ರೀತಿ ಕ್ವಶನನ್ನು ಫ್ರೇಮ್ ಮಾಡ್ತೀವಿ. ಕ್ವಶನ್ ಫ್ರೇಮ್ ಮಾಡೋಕ್ಕೆ ತುಂಬ ಸುಲಭ. ಇಲ್ಲಿ ಕೆಲವೊಂದಿಷ್ಟು ಸ್ಟೆಪ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಮೊದಲಿಗೆ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟನ್ನು ನೋಡ್ಕೋಬೇಕು, ಅದು ಪಾಸಿಟಿವ್ ಇದೆಯೋ ಅಥವಾ ನೆಗೆಟಿವ್ ಇದೆಯೋ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಮೊದಲ ಎರಡು ಸ್ಟೇಟ್ಮೆಂಟ್ಗಳನ್ನು ಗಮನಿಸಿ. ವಿ ಆರ್ ಗುಡ್ ಫ್ರೆಂಡ್ಸ್, ಸೆಕೆಂಡ್ ಒನ್ ವಿ ಆರ್ಂಟ್ ಗುಡ್ ಫ್ರೆಂಡ್ಸ್. ಇಲ್ಲಿ ಡಿಫ್ರೆನ್ಸ್ ನೋಡಿ, ಆರ್ ಮತ್ತು ಆರ್ಂಟ್. ಇಲ್ಲಿ ಸುಲಭವಾಗಿ ಗೊತ್ತಾಗುತ್ತೆ ನಮಗೆ, ಇದು ನೆಗೆಟಿವ್ ಅಂತ ಮತ್ತು ಇದು ಪಾಸಿಟಿವ್ ಅಂತ. ಇದು ನಮ್ಮ ಮೊದಲನೇ ಕೆಲಸ ಆಗಿರುತ್ತೆ. ಇದನ್ನು ಕಂಡು ಹಿಡ್ಕೊಂಡಾದಮೇಲೆ ಆ ಹೆಲ್ಪಿಂಗ್ ವರ್ಬ್ ಏನಿದೆಯೋ ಆ ಸೆಂಟೆನ್ಸ್ನಲ್ಲಿ ಅವುಗಳನ್ನು ನಾವು ಫೈಂಡ್ ಔಟ್ ಮಾಡಿಕೊಂಡು ಬರ್ಕೋಬೇಕಾಗುತ್ತೆ. ನೋಡಿ, ಆ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತಾ ಇದ್ದೇವೆ. ತಗೊಂಡಾದಮೇಲೆ ಇಲ್ಲಿ ನೋಡಿ, ಸ್ಟೇಟ್ಮೆಂಟಲ್ಲಿ ನಾಟ್ ಇರಲಿಲ್ಲ, ಅಂದರೆ ಪಾಸಿಟಿವ್ ಆಗಿತ್ತು. ನಾವು ಕ್ವಶನ್ ಟ್ಯಾಗನ್ನು ನೆಗೆಟಿವ್ ಮಾಡಬೇಕಾಗುತ್ತೆ. ಸೊ ನಾವು ಆರ್ಗೆ ಆರ್ಂಟ್ ಅಂತೇಳಿ ಚೇಂಜ್ ಮಾಡ್ತೇವೆ. ಇನ್ನು ಕೊನೆಗೆ ಸಬ್ಜೆಕ್ಟನ್ನು ತೆಗೆದುಕೊಂಡು ಕೊನೆಗೆ ಬರೀತೇವೆ ವಿ. ಇದು ಪ್ರನೌನ್ ಫಾರ್ಮಲ್ಲೇ ಇರಬೇಕು ನೆನಪಿರಲಿ. ಅಂದರೆ ನಾವು ಬರೀತಕ್ಕಂತಹ ಒಂದು ಸಬ್ಜೆಕ್ಟ್ ಫಾರ್ಮ್ ಕ್ವಶನ್ ಟ್ಯಾಗ್ನ ಕೊನೆಗೆ ಬರಿತೇವಲ್ವ, ಅದು ಪ್ರನೌನ್ ಫಾರ್ಮಲ್ಲೇ ಇರಬೇಕು. ಇಲ್ಲಿ ವಿ ಅನ್ನೋದು ಪ್ರನೌನ್ ಇದೆ, ಸೊ ಇಲ್ಲಿ ವಿಯನ್ನೇ ಬರಿತಾ ಇದ್ದೇವೆ. ಆರ್ ಅಂಡ್ ವಿ, ದಿಸ್ ಈಸ್ ವೆರಿ ಸಿಂಪಲ್ ವೇ. ಇಲ್ಲಿಗೆ ನಮ್ಮ ಕ್ವಶನ್ ಟ್ಯಾಗ್ ಫ್ರೇಮ್ ಮಾಡೋದು ಮುಗೀತು ಅಷ್ಟೇ. ಇನ್ನು ಸೆಕೆಂಡ್ ಸೆಂಟೆನ್ಸ್ ನೋಡಿ, ವಿ ಆರ್ಂಟ್ ಗುಡ್ ಫ್ರೆಂಡ್ಸ್ ಅಂತೇಳಿ ಇದೆ. ಇಲ್ಲಿ ಆಲ್ರೆಡಿ ಆರ್ಂಟ್ ನೆಗೆಟಿವ್ ಆಗಿರೋದ್ರಿಂದ ಬರೀ ಆರನ್ನು ಅಂದರೆ ಹೆಲ್ಪಿಂಗ್ ವರ್ಬನ್ನು ಮಾತ್ರ ತೆಗೆದುಕೊಳ್ಳಿ. ಆರ್ ಮತ್ತು ವಿ ಪ್ರನೌನ್ ಫಾರ್ಮ್ ಸಬ್ಜೆಕ್ಟನ್ನು ಹಾಕ್ತೀವಿ. ಆರ್ ವಿ ಅಂದರೆ ಮುಗಿದು ಹೋಗುತ್ತೆ ಅಷ್ಟೇ. ಇನ್ನು ನೆಕ್ಸ್ಟ್ ಥರ್ಡ್ ಸೆಂಟೆನ್ಸ್ ನೋಡಿ, ಹಿ ವಾಸ್ ಎ ಡಾಕ್ಟರ್. ಇಲ್ಲೂ ಅಷ್ಟೇ, ಕೊಟ್ಟಿರೋ ಒಂದು ಸ್ಟೇಟ್ಮೆಂಟಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಹುಡುಕಬೇಕಾಗುತ್ತೆ. ವಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ನಮಗೆ ಸುಲಭವಾಗಿ ಸಿಗುತ್ತೆ. ವಾಸ್ ತಗೊಳ್ಳಿ, ವಾಸ್ ಹೌದಾ. ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಆರ್ ನೆಗೆಟಿವ್ ಸುಲಭವಾಗಿ ಗೊತ್ತಾಗುತ್ತೆ, ಇದು ಪಾಸಿಟಿವ್ ಆಗಿದೆ, ಯಾಕಂದರೆ ಎಲ್ಲೂ ಕೂಡ ನಾಟ್ ಸಿಕ್ಕಿಲ್ಲ ನಮಗೆ. ಸೊ ಇಲ್ಲಿ ನಾವು ನಾಟನ್ನು ಸೇರಿಸೋಣ, ವಾಸಂಟ್. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪ, ಸಬ್ಜೆಕ್ಟನ್ನು ಪ್ರನೌನ್ ಫಾರ್ಮಲ್ಲಿ ಬರಿಬೇಕಾಗುತ್ತೆ. ಹಿ ಅಂತಕ್ಕಂಥದ್ದನ್ನು ಇಲ್ಲಿ ಬರಿತಾ ಇದ್ದೇವೆ, ಕ್ವೆಶನ್ ಮಾರ್ಕ್ ಅನ್ನು ಹಾಕ್ತಾ ಇದ್ದೇವೆ ಅಷ್ಟೇ. ಇನ್ನು ಫೋರ್ತ್ ಒನ್, ಹಿ ವಾಸಂಟ್ ಡಾಕ್ಟರ್. ನೋಡಿ, ವಾಸಂಟ್ ಹೆಲ್ಪಿಂಗ್ ವರ್ಬ್ಗೆ ನಾಟ್ ಸೇರಿಕೊಂಡಿದೆ. ಸೊ ನಾವು ಕ್ವೆಶನ್ ಟ್ಯಾಗನ್ನು ಫ್ರೇಮ್ ಮಾಡುವಾಗ ನಾಟ್ ಸೇರಿಸಬಾರ್ದು. ಸೊ ವಾಸನ್ನು ತೆಗೆದುಕೊಳ್ಳಿ, ವಾಸ್ ತಗೊಂಡಾದಮೇಲೆ ಸಬ್ಜೆಕ್ಟನ್ನು ಪ್ರನೌನ್ ಫಾರ್ಮಲ್ಲಿ ಬರೀತೇವೆ, ವಾಸ್ ಹಿ. ಹೌದಾ, ತುಂಬ ಸುಲಭ. ಇನ್ನು ನೆಕ್ಸ್ಟ್ ಫಿಫ್ತ್ ಒನ್, ಮೋಹಿತ್ ಈಸ್ ಇನ್ ದ ಲೈಬ್ರರಿ. ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ, ಈಸ್ ಇದೆ. ಸೊ ನಾವು ಈಸನ್ನು ತೆಗೆದುಕೊಳ್ತಾ ಇದ್ದೀವಿ, ಈಸ್. ಕೊಟ್ಟಿರೋ ಸ್ಟೇಟ್ಮೆಂಟ್ ನೆಗೆಟಿವ್ ಆರ್ ಪಾಸಿಟಿವ್, ಪಾಸಿಟಿವ್ ಆಗಿದೆ ಹೌದಾ, ಯಾಕೆಂದರೆ ಎಲ್ಲೂ ಕೂಡ ನಾಟ್ ಇಲ್ಲ. ಸೊ ಈಸಂಟ್ ನಾಟ್ ಸೇರಿಸಿ, ಮೋಹಿತ್ ಇದೆ, ಮೋಹಿತ್ ಅಂತ ನಾವು ಬರೀಬಾರ್ದು, ಯಾಕಂದರೆ ನಾನು ಮೊದಲಿಗೆ ಹೇಳಿದೆ ನಾವು ಪ್ರನೌನ್ ಫಾರ್ಮಲ್ಲೇ ಆ ಸಬ್ಜೆಕ್ಟನ್ನು ಕೊನೆಗೆ ಬರೀಬೇಕು ಅಂತ. ಸೊ ಮೋಹಿತ್ಗೆ ಸೂಕ್ತವಾಗಿರ್ತಕ್ಕಂತಹ ಒಂದು ಪ್ರನೌನ್ ಫಾರ್ಮ್ ಹಿ ಆಗಿರುತ್ತೆ, ಇಸಂಟ್ ಹಿ ಕ್ವೆಶನ್ ಮಾರ್ಕ್. ಒಂದು ವೇಳೆ ಒಂದು ಗರ್ಲ್ ನೇಮ್ ಇದ್ದರೆ ಇಸಂಟ್ ಶಿ ಅಂತ ನಾವು ಬರೀಬೇಕಾಗುತ್ತೆ, ಅಥವಾ ಒಂದು ವಸ್ತುವಿನ ಹೆಸರಿದ್ದರೆ ಇಸಂಟ್ ಇಟ್ ಅಂತೇಳಿ ಬರೀಬೇಕಾಗತ್ತೆ. ಇದು ನಿಮಗೆ ನೆನಪಿರಲಿ. ಇಲ್ಲಿ ನೋಡಿ, ಮೋಹಿತ್ ಇಸಂಟ್ ಇನ್ ದ ಲೈಬ್ರರಿ ಅಂಥೇಳಿ ಇದೆ, ಇಸಂಟ್ ಅಂತ ಇದೆ. ಸೊ ಇದು ನೆಗೆಟಿವ್ ಅಂತ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಸೊ ಈಸ್ ಹಿ ಅಂಥೇಳಿ ನಾವು ಕ್ವೆಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತೀವಿ. ಇನ್ನು ಸೆವೆಂತ್ ಒನ್ ನೋಡಿ, ದೇ ವಿಲ್ ಕಮ್ ಟುಮಾರೋ. ವಿಲ್ ಅಂತಕ್ಕಂಥ ಒಂದು ಮಾಡಲ್ ವರ್ಬ್ ಇದೆ ಇಲ್ಲಿ, ಅದನ್ನೇ ತೆಗೆದುಕೊಂಡು ನಾವು ಕ್ವೆಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕು. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಸೊ ವಿಲ್ ನಾಟ್ ಅದನ್ನು ನಾವು ಶಾರ್ಟ್ ಫಾರ್ಮಲ್ಲಿ ಓಂಟ್ ಅಂತೇಳಿ ಬರಿತೀವಿ, ಓಂಟ್ ಅಂತ ಬರಿತೀವಿ. ಇನ್ನು ಸಬ್ಜೆಕ್ಟ್ ದೇ ಇದೆ, ದೇಯನ್ನು ಬರೀರಿ, ಓಂಟ್ ದೇ ಕ್ವೆಶನ್ ಮಾರ್ಕ್. ಈ ರೀತಿ ನಾವು ಈ ಒಂದು ದೇ ವಿಲ್ ಕಮ್ ಟುಮಾರೋ ಅಂತಕ್ಕಂಥದ್ದಕ್ಕೆ ಕ್ವೆಶನ್ ಟ್ಯಾಗ್ ಫ್ರೇಮ್ ಮಾಡ್ತೀವಿ. ಇನ್ನು ಏಟ್ ಒನ್ ನೋಡಿ, ದೇ ವಿಲ್ ನಾಟ್ ಕಮ್ ಟುಮಾರೋ ಅಂಥೇಳಿ ಇದೆ. ವಿಲ್ ನಾಟ್ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ನೆಗೆಟಿವ್ ಅಂಥೇಳಿ. ಸೊ ನಾವು ಕೇವಲ ಈಗ ಮಾಡಲ್ ವರ್ಬನ್ನು ತೆಗೆದುಕೊಳ್ಳೋಣ, ವಿಲ್. ವಿಲ್ ತೆಗೆದುಕೊಂಡು ಆ ಒಂದು ಸಬ್ಜೆಕ್ಟ್ ಏನಿದೆ ದೇ ಅನ್ನು
ಇಲ್ಲಿ ಬರೀಬೇಕಾಗುತ್ತೆ. ವಿಲ್ ದೇ ಅಂಥೇಳಿ ನಾವು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತೀವಿ. ಈ ರೀತಿ ನಾವು ಸುಲಭವಾಗಿ ಯಾವುದೇ ಒಂದು ಸೆಂಟೆನ್ಸನ್ನು ಕೊಟ್ಟಾಗ ಅಲ್ಲಿ ಕೊಟ್ಟಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬನ್ನೇ ತೆಗೆದುಕೊಂಡು ಕ್ವಶನ್ ಟ್ಯಾಗ್ಗಳನ್ನು ಫ್ರೇಮ್ ಮಾಡಬೇಕು. ಇದು ನಿಮಗೆ ನೆನಪಿರಲಿ ಮೊದಲನೇ ಅಂಶ. ಇನ್ನು ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದ್ದರೆ ಕ್ವಶನ್ ಟ್ಯಾಗಲ್ಲಿ ನಾಟ್ ಸೇರಿಸಿ, ಒಂದು ವೇಳೆ ಕೊಟ್ಟಿರೋ ಸ್ಟೇಟ್ಮೆಂಟೇ ನೆಗೆಟಿವ್ ಆಗಿದ್ದರೆ ಕ್ವಶನ್ ಟ್ಯಾಗಲ್ಲಿ ನಾಟನ್ನು ಸೇರ್ಸೋಕ್ಕೆ ಹೋಗಬೇಡಿ. ಆಮೇಲೆ ಈ ಮಾಡೆಲ್ ವರ್ಬ್ಸು ಕೂಡ ನೆನಪಿಟ್ಕೊಳ್ಳಿ. ಬರೀ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಕೇವಲ ಆ್ಯಮ್, ಈಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್, ಹ್ಯಾಡ್ ಇವೆಲ್ಲವೂ ಕೂಡ ಹೆಲ್ಪಿಂಗ್ ವರ್ಬೇ. ಇವುಗಳನ್ನು ಫೈಂಡ್ ಔಟ್ ಮಾಡಿಕೊಂಡು ಅವುಗಳ ಸಹಾಯದಿಂದ ನಾವು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕು. ಮತ್ತು ಈ ಒಂದು ಸಬ್ಜೆಕ್ಟನ್ನು ನಾವು ಯಾವಾಗಲೂ ಕೂಡ ಪ್ರೊನೌನ್ ಫಾರ್ಮಲ್ಲೇ ಬರೀಬೇಕು, ಕೊನೆಗೆ ಕ್ವಶನ್ ಟ್ಯಾಗನ್ನು ಬರೀಬೇಕಾಗುತ್ತೆ. ಇದಿಷ್ಟು ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತೆ. ಒಂದು ವೇಳೆ ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿದ್ದರೆ ಕ್ವಶನ್ ಟ್ಯಾಗನ್ನು ಯಾವ ರೀತಿ ಫ್ರೇಮ್ ಮಾಡೋದು ಅನ್ನೋದು. ಇನ್ನು ಹೆಲ್ಪಿಂಗ್ ವರ್ಬ್ ಇಲ್ಲ ನಮಗೆ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬೇ ಸಿಗಲಿಲ್ಲ ಅಂದರೆ ಯಾವ ರೀತಿ ಕ್ವಶನ್ ಟ್ಯಾಗ್ಗಳನ್ನು ಫ್ರೇಮ್ ಮಾಡೋದು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್ ಆಲ್ ದೀಸ್ ಗ್ರಾಮರ್ ವೀಡಿಯೋಸ್. ಥ್ಯಾಂಕ್ ಯು.